ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಿಜೆಪಿ ಒಂದಾಗಿದ್ದರಿಂದನೇ ನಮಗೆ ಇಲ್ಲಿ ಅನನುಕೂಲ ಆಗಿದೆ ಯಾಕಂದ್ರೆ ನಮ್ಮ ಓಟ್ ಶೇರ್ ಕಡಿಮೆ ಆಗಿಲ್ಲ ಸಹಜವಾಗಿ ಭಿನ್ನಾಭಿಪ್ರಾಯ ಇರುತ್ತವೆ ಅದೇನು ಮಾಡೋಕ್ಕಾಗಲ್ಲ ಆದರೆ ಇದನ್ನೆಲ್ಲ ಸರಿ ಮಾಡುವಂಥ ಮಟ್ಟದಲ್ಲಿ ಕೂಡ ನಾನು ಹೈಕಮಾಂಡ್ಗೂ ಇವ್ರಿಗೂ ರಾಜ್ಯದವ್ರಿಗೂ ಹೇಳಿದ್ದೆ ಬಹುತೇಕ ಅದು ಇವೆಲ್ಲ ಸೀಟುಗಳು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು ಇದನ್ನು ಇವರು ಮಾಡಲಿಲ್ಲ ಅದು ಮಾಡದೇ ಇರೋದು ಕಾಂಗ್ರೆಸ್ ನಷ್ಟ ಆಯಿತು ಅಂತ ನೋವಿದೆ ನನಗೆ ಬಟ್ ಮುಂದೆ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ಗೆ ಇವರು ಕೂಡುದು ಅದನ್ನು ಸರ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ತಾವು ಕೊನೆಯ ಹಂತದವರೆಗೂ ಕನ್ವಿನ್ಸ್ ಆದ್ರಿ ಆದರೆ ರಮೇಶ್ ಕುಮಾರ್ ಅವ್ರ ಟೀಮ್ ಅವರು ಸುಧಾಕರ್ ಅವರಾಗಿರ್ಬೋದು ಕನ್ವಿನ್ಸ್ ಆಗಲಿಲ್ಲ ಹಠಕ್ಕೆ ಬಿದ್ದು ಅಭ್ಯರ್ಥಿಯನ್ನು ಕರ್ಕೊಂಡು ಹೋದರು ಈಗ ಸೋಲಿನ ಹೊಣೆಯನ್ನು ಯಾರು ಹೊರಬೇಕಾ ಸರ್ ನಿಮ್ಮ ತಲೆ ಮೇಲೆ ಕಟ್ತಾರಾ ಅಥವಾ ಅವರೇ ಹೊರತಾರ ಸೋಲಿನ ಹೊಣೆ ನಾನೇ ಹೇಳಿದ್ದೀನಿ ಎಲ್ಲರ ಪಾತ್ರಕ್ಕಿಂತ ಮುಖ್ಯವಾಗಿ ಅವರಿಬ್ಬರೂ ಒಂದಾಗಿದ್ದರಿಂದ ಈ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಬಟ್ ನಾವೆಲ್ಲ ಒಟ್ಟಿಗೆ ಹೋಗದೆ ಇರೋದು ಆಘಾತ ಆಗಿದೆ ಅದನ್ನು ಅವ್ರಿಗಾದರೂ ಇನ್ಮೇಲೆ ಪ್ರಜ್ಞೆ ಬಂದು ಸರಿಯಾದಂಥ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ಮುಂದಿನ ತಾಲೂಕು ಸಂಸ್ಥೆ ಜಿಲ್ಲಾ ಪರಿಷತ್ತುಗಳು ಸುಂಗವಾಗಿ ನಾವು ಗೆಲ್ಲಕ್ಕೆ ಆಗ್ತದೆ ಸರ್ಕಾರ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದೆ ಓಟ್ ಶೇರ್ನಲ್ಲಿ ವ್ಯತ್ಯಾಸ ಆಯಿತು ಬಿಟ್ಟರೆ ನಮ್ಮ ಪಕ್ಷಕ್ಕೆ ಬರುವಂಥ ವೋಟ್ ಏನಿತ್ತು ನಮ್ಮ ಓಟ್ ನಮಗೆ ಬಂದಿದೆ ಸರ್ ಸಚಿವರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂತಹ ಅಭ್ಯರ್ಥಿಗಳನ್ನು ಕೊಟ್ಟರೆ ನಮ್ಮ ನಾವು ಸಜೆಸ್ಟ್ ಮಾಡಿರುವಂಥ ಅಭ್ಯರ್ಥಿಗಳನ್ನ ಕೊಟ್ಟರೆ ಬರ್ತೀವಿ ಅನ್ನೋಂತ ಮಾತ್ರ ಹೇಳಿದ್ರು ಹೈಕಮಾಂಡು ಕೂಡ ನೀವೇನಾದರೂ ಬರಲಿಲ್ಲ ಅಂತ ತಲೆದಂಡ ಆಗಬೇಕಾಗತ್ತೆ ಅನ್ನೋಂಥ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ರು ಸೊ ಈ ಒಂದು ವಿಚಾರವನ್ನು ಈಗ ತಾವು ಕೂಡ ಸೇರಿದಂತೆ ಎಲ್ಲರೂ ಯಾವ ರೀತಿ ನೋಡ್ತಾ ಇದ್ದೀರಿ ಸರ್ ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅದಕ್ಕೆ ಬದ್ಧವಾಗಿರ್ತೀವಿ ರಿಸಲ್ಟು ಯಾವ ಶಾಸಕರು ಮಂತ್ರಿಗಳು ಕಾರಣ ಅಲ್ಲ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಎಲ್ಲರೂ ಶಿಸ್ತಿನಿಂದ ಕೆಲಸ ಮಾಡಿದರೆ ಕಾಂಗ್ರೆಸ್ನ ಓಟ್ ಸೇರ್ ಏನಿತ್ತು ಬಂದಿದೆ ಅವರಿಬ್ಬರೂ ಒಂದಾಗಿದ್ದರಿಂದ ಏರ್ಪೇರುಗಳಾಗಿದೆ ಸರ್ ಸಹಜವಾಗಿ ಸೋಲಿಗೆ ವಿವರಣೆಯನ್ನು ಕೇಳೇ ಕೇಳ್ತಾರೆ ಹೈಕಮಾಂಡ್ನವರು ತಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೋಲಿನಿಗೆ ಒಂದು ವೇಳೆ ಏನಾದರೂ ವಿವರಣೆ ಕೊಡುವಂಥದ್ದಾದರೆ ಆ ರೀತಿಯ ವರದಿಯನ್ನು ಹೈಕಮಾಂಡ್ಗೆ ಅಥವಾ ಸಿ ಎಮ್ ಡಿ ಸಿ ಎಮ್ಗೆ ತಲುಪಿಸುವಂಥ ಕೆಲಸ ಮಾಡ್ತೀರಾ ಸರ್ ವಿವರ ಈಗಾಗಲೇ ಗೊತ್ತೇ ಇದೆ ಅವರಿಬ್ರು ಒಂದಾದರೂ ಜನತಾದಳ ಮತ್ತು ಬಿಜೆಪಿ ಅದಕ್ಕೆ ಕಾರಣ ಇದೆ ಅದಕ್ಕಿಂತ ಹೆಚ್ಚಿನ ಕಾರಣ ಇಲ್ಲ ಇದಿಷ್ಟು ಸಚಿವ ಕೆ ಎಚ್ ಮುನಿಯಪ್ಪ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್ ಬೆಂಗಳೂರು ಬಿಜೆಪಿ ಒಂದಾಗಿದ್ದರಿಂದಾನೆ ನಮಗೆ ಇಲ್ಲಿ ಅನಾನುಕೂಲ ಆಗಿದೆ ಯಾಕಂದರೆ ನಮ್ಮ ಓಟ್ ಶೇರ್ ಕಡಿಮೆ ಆಗಿಲ್ಲ ಸಹಜವಾಗಿ ಭಿನ್ನಾಭಿಪ್ರಾಯ ಇರುತ್ತವೆ ಅದೇನು ಮಾಡೋಕ್ಕಾಗಲ್ಲ ಆದರೆ ಇದನ್ನೆಲ್ಲ ಸರಿ ಮಾಡುವಂಥ ಮಟ್ಟದಲ್ಲಿ ಕೂಡ ನಾನು ಹೈಕಮಾಂಡ್ಗೂ ಇವ್ರಿಗೂ ರಾಜ್ಯದವ್ರಿಗೂ ಹೇಳಿದ್ದೆ ಬಹುತೇಕ ಅದು ಆಗಿದ್ದಿದ್ರೆ ಇವೆಲ್ಲ ಸೀಟುಗಳು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು ಇದನ್ನು ಇವರು ಮಾಡಲಿಲ್ಲ ಅದು ಮಾಡದೇ ಇರೋದು ಕಾಂಗ್ರೆಸ್ ನಷ್ಟ ಆಯಿತು ಅಂತ ನೋವಿದೆ ನನಗೆ ಬಟ್ ಮುಂದೆ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ಗೆ ಇವರು ಕೂಡುದು ಅದನ್ನು ಸರ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಕೊನೆಯ ಹಂತದವರೆಗೂ ಕನ್ವಿನ್ಸ್ ಆದರೆ ಆದ್ರೆ ರಮೇಶ್ ಕುಮಾರ್ ಅವನ ಟೀಮ್ ಅವರು ಸುಧಾಕರ್ ಅವರಾಗಿರ್ಬೋದು ಕನ್ವಿನ್ಸ್ ಆಗಲಿಲ್ಲ ಹಟಕ್ ಬಿದ್ದು ಅಭ್ಯರ್ಥಿಯನ್ನ ಕರ್ಕೊಂಡು ಹೋದ್ರು ಈಗ ಸೋಲಿನ ಹೊಣೆಯನ್ನ ಯಾರು ಹೊರಬೇಕಾ ಕಟ್ತಾರಾ ಅಥವಾ ಅವರೇ ಹೊರತಾರ ಸೋಲಿನ ಹೊಣೆ ಹೇಳಿದ್ದೀನಿ ಎಲ್ರ ಪಾತ್ರಗಿಂತ ಮುಖ್ಯವಾಗಿ ಅವರಿಬ್ಬರು ಒಂದಾಗಿದ್ದರಿಂದ ಈ ಪರಿಸ್ಥಿತಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ಥಿತಿ ಬಂದಿದೆ ಅದಕ್ಕೆ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಬಟ್ ನಾವೆಲ್ಲ ಒಟ್ಟಿಗೆ ಹೋಗದೆ ಇರೋದು ಆಘಾತ ಆಗಿದೆ ಅದನ್ನು ಅವ್ರಿಗಾದರೂ ಮೇಲೆ ಪ್ರಜ್ಞೆ ಬಂದು ಸರಿಯಾದಂಥ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ಮುಂದಿನ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ತುಗಳು ಸುಂಗವಾಗಿ ನಾವು ಗೆಲ್ಲಕ್ಕೆ ಆಗ್ತದೆ ಸರ್ಕಾರ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದೆ ವೋಟ್ ಶೇರ್ನಲ್ಲಿ ವ್ಯತ್ಯಾಸ ಐತೆ ಬಿಟ್ಟರೆ ನಮ್ಮ ಪಕ್ಷಕ್ಕೆ ಬರುವಂಥ ವೋಟ್ ಏನಿತ್ತು ನಮ್ಮ ಓಟ್ ನಮಗೆ ಬಂದಿದೆ ಸರ್ ಸಚಿವರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂತಹ ಅಭ್ಯರ್ಥಿಗಳನ್ನು ಕೊಟ್ರೆ ನಮ್ಮ ನಾವು ಸಜೆಸ್ಟ್ ಮಾಡಿರುವಂಥ ಅಭ್ಯರ್ಥಿಗಳನ್ನ ಕೊಟ್ಟರೆ ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋಂತ ಮಾತ್ರ ಹೇಳಿದ್ರು ಹೈಕಮಾಂಡು ಕೂಡ ನೀವೇನಾದರೂ ಬರಲಿಲ್ಲ ಅಂತ ತಲೆದಂಡ ಆಗಬೇಕಾಗುತ್ತೆ ಅನ್ನೋಂಥ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ರು ಸೊ ಈ ಒಂದು ವಿಚಾರವನ್ನು ಈಗ ತಾವು ಕೂಡ ಸೇರಿದಂತೆ ಎಲ್ಲರೂ ಯಾವ ರೀತಿ ನೋಡ್ತಾ ಇದ್ದೀರಿ ಸರ್ ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅದಕ್ಕೆ ಬದ್ಧವಾಗಿರ್ತೀವಿ ರಿಸಲ್ಟು ಯಾವ ಶಾಸಕರು ಮಂತ್ರಿಗಳು ಕಾರಣ ಅಲ್ಲ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಎಲ್ಲರೂ ಶಿಸ್ತಿನಿಂದ ಕೆಲಸ ಮಾಡಿದರೆ ಕಾಂಗ್ರೆಸ್ನ ಓಟ್ ಏನಿತ್ತು ಬಂದಿದೆ ಅವರಿಬ್ಬರೂ ಒಂದಾಗಿದ್ದರಿಂದ ಏರ್ಪೇರುಗಳಾಗಿದೆ ಸರ್ ಸಹಜವಾಗಿ ಸೋಲಿಗೆ ವಿವರಣೆಯನ್ನು ಕೇಳೇ ಕೇಳ್ತಾರೆ ಹೈಕಮಾಂಡ್ನವರು ತಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೋಲಿನಿಗೆ ಒಂದು ವೇಳೆ ಏನಾದರೂ ವಿವರಣೆ ಕೊಡುವಂಥದ್ದಾದರೆ ಆ ರೀತಿಯ ವರದಿಯನ್ನು ಹೈಕಮಾಂಡ್ಗೆ ಅಥವಾ ಸಿ ಎಮ್ ಡಿ ಸಿ ಎಮ್ಗೆ ತಲುಪಿಸುವಂಥ ಕೆಲಸ ಮಾಡ್ತೀರಾ ಸರ್ ವಿವರ ಈಗಾಗಲೇ ಗೊತ್ತೇ ಇದೆ ಅವರಿಬ್ಬರು ಒಂದಾದರೂ ಜನತಾದಳ ಮತ್ತು ಬಿ ಜೆ ಪಿ ಅದಕ್ಕೆ ಕಾರಣ ಇದೆ ಅದಕ್ಕಿಂತ ಹೆಚ್ಚಿನ ಕಾರಣ ಇಲ್ಲ ಇದಿಷ್ಟು ಸಚಿವ ಕೆ ಎಚ್ ಮುನಿಯಪ್ಪ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ